ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಡಕೆ ಗಾರ್ಡ್ಸ್ ಕಿಚನ್ ನಾನಿವತ್ತು ಕೊಡಗಿನ ಸ್ಪೆಷಲ್ ಅಕ್ಕಿ ರೊಟ್ಟಿ ಹಾಗೂ ಅದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಕೊಡುವ ಸಿಹಿ ಕುಂಬಳದ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ರೆಸಿಪಿ ಶುರು ಮಾಡುವ ಒಂದ್ ಕಪ್ ಅಷ್ಟು ಅನ್ನ ತಗೊಂಡಿದ್ದೀನಿ ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರ್ ಹಾಕಿ ರುಬ್ಕೊಳ್ಳಿ ಇವಾಗ್ಲೇ ಬೇಕಾದ್ರೆ ನಾವು ಉಪ್ಪು ಹಾಕೊಂಡು ರುಬ್ಕೊಳ್ಬಹುದು ಅಥವಾ ಹಾಗೆ ಕೂಡ ರುಬ್ಕೊಂಡು ಮತ್ತೆ ಉಪ್ಪು ಹಾಕೊಂಡ್ರು ಆಗ್ತದೆ ಒಂದ್ ಅರ್ಧ ಲೋಟದಷ್ಟು ನೀರ್ ಹಾಕೊಂಡು ಇವಾಗ ನಾನು ನುಣ್ಣಗೆ ರುಬ್ತಾ ಇದ್ದೀನಿ ನೋಡಿ ಈಗ ಗ್ರೈಂಡ್ ಆಗಿದೆ ಇದು ತುಂಬಾ ಸ್ಮೂತ್ ಪೇಸ್ಟ್ ಏನಾಗೋದು ಬೇಡ ಸಾಧಾರಣ ಆದ್ರೆ ಸಾಕು ಇದನ್ನೆಲ್ಲ ನಾನೀಗ ಒಂದು ದೊಡ್ಡ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಹಿಟ್ ಕಲ್ಸ್ಲಿಕ್ಕೆ ನಮ್ಗೆ ಅಗಲವಾಗಿರೋ ಪಾತ್ರೆ ಇದ್ದಷ್ಟು ಸುಲಭ ಆಗ್ತದೆ ಅದಕ್ಕೋಸ್ಕರ ನಾನು ದೊಡ್ಡ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಜಾಸ್ತಿ ನೀರ್ ಹಾಕೊಂಡು ರುಬ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಇದು ತೆಳು ಆದ್ರೆ ರೊಟ್ಟಿ ಮಾಡುವಾಗ ಹಿಟ್ಟು ಜಾಸ್ತಿ ಬೇಕಾಗ್ತದೆ ಇವಾಗ ನೋಡಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕೊಂಡಾದ್ಮೇಲೆ ಈ ತರ ಚಂದ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಒಂದ್ ರೌಂಡ್ ಎಲ್ಲ ಚಂದ ಮಿಕ್ಸ್ ಆದ್ಮೇಲೆ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಒಮ್ಮೆಲೆ ಅಕ್ಕಿ ಹಿಟ್ಟು ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ನಂಗೆ ಇಲ್ಲಿ ಎಕ್ಸಾಕ್ಟ್ ಆಗಿ ಇಷ್ಟಕ್ಕೆ ಎರಡು ಲೋಟ ಅಕ್ಕಿ ಹಿಟ್ಟು ಹಿಡಿತದೆ ಯಾಕಂದ್ರೆ ನಾನು ಡೈಲಿ ಇದೇ ಅಳತೆಲಿ ಮಾಡುದು ಅದಕ್ಕೋಸ್ಕರ ನಾನು ಒಂದೇ ಸಲ ಹಾಕೊಂಡಿದ್ದೀನಿ ಇದನ್ನೆಲ್ಲ ಈ ತರ ಕಿವುಚ್ಕೊಂಡು ಕಲಿಸ್ತಾ ಇದ್ದೀನಿ ನೋಡಿ ಇದು ತುಂಬಾ ಗಟ್ಟಿ ಆಗ್ಬಾರ್ದು ಅಥವಾ ತುಂಬಾ ಸಾಫ್ಟ್ ಕೂಡ ಆಗ್ಬಾರ್ದು ಹಿಟ್ಟು ಮೀಡಿಯಂ ಆಗಿರ್ಬೇಕು ನಾವು ಚಪಾತಿ ಹಿಟ್ಟೆಲ್ಲ ಮಾಡ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಈಗ ನೋಡಿ ಇದನ್ನ ಚಂದ ಹೀಗೆ ಕಂಬೈನ್ ಮಾಡ್ತಾ ಇದ್ದೀನಿ ಹಿಟ್ಟೆಲ್ಲ ನೋಡಿ ಒಂದು ಹದಕ್ಕೆ ಬಂದ್ಮೇಲೆ ಇವಾಗ್ಲೇ ನಾನು ಉಂಡೆ ಕಟ್ಟಿ ಇಟ್ಕೊಳ್ತೀನಿ ಯಾಕೆಂದ್ರೆ ಇವಾಗ ಕೈಗೆ ಹಿಟ್ಟಾಗಿರ್ತದಲ್ಲ ಈಗ ಕರೆಕ್ಟ್ ಆಗಿ ಕಟ್ಟಿ ಇಟ್ಕೊಂಡ್ರೆ ಮತ್ತೆ ಮಾಡ್ಲಿಕ್ಕೆ ನಮ್ಗೆ ಸುಲಭ ಆಗ್ತದೆ ಈಗ ನಾನು ಸುಮ್ಮನೆ ರಫ್ ಆಗಿ ಒಂದು ಮಾಡ್ಕೊಳ್ತಾ ಇರೋದು ಮತ್ತೆ ನಾವು ರೊಟ್ಟಿ ತಟ್ಟುವಾಗ ನೀಟಾಗಿ ಶೇಪ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ಎಲ್ಲ ಒಂದ್ಸ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಇಲ್ಲಿ ನಾನು ಯೂಸ್ ಮಾಡಿರೋ ಅಕ್ಕಿ ಹಿಟ್ಟು ನಾವೇ ನಮ್ಮನೇಲಿ ಅಕ್ಕಿಯನ್ನ ತೊಳೆದು ಒಣಗಿಸಿ ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿರುವಂತಹ ಅಕ್ಕಿ ಹಿಟ್ಟು ನೀವು ಬೇಕಾದ್ರೆ ಹೊರಗಿಂದ ಸಹ ಅಕ್ಕಿ ಹಿಟ್ಟು ತಂದು ಯೂಸ್ ಮಾಡ್ಬೋದು ಆದ್ರೆ ಅಕ್ಕಿ ಹಿಟ್ಟು ನಾವು ಮನೆಯಲ್ಲೇ ಮಾಡಿದ್ ತುಂಬಾ ಚಂದ ಆಗ್ತದೆ ಅಕ್ಕಿಯನ್ನ ತೊಳೆದು ಒಣಗಿಸಿ ಫುಲ್ ತುಂಬಾ ಒಣಗ್ಲಿಕ್ಕೆ ಬಿಡಬಾರ್ದು ಸ್ವಲ್ಪ ಪಸೆ ಇರುವಾಗ್ಲೇ ಕೊಟ್ಟು ಪುಡಿ ಮಾಡಿಸ್ಕೊಂಡ್ರೆ ಚಂದ ಆಗ್ತದೆ ಈ ತರ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡ್ಬಿಟ್ಟು ಉಂಡೆನೆಲ್ಲ ಕರೆಕ್ಟ್ ಆಗಿ ಶೇಪ್ ಮಾಡ್ಕೊಂಡು ಯಾವ್ದಾದ್ರು ಪ್ರೆಸ್ಸಿಂಗ್ ಮಷೀನ್ ಇದ್ರೆ ಅದರಲ್ಲಿ ಮಾಡ್ಕೊಳ್ಳಿ ನಮ್ಮನೇಲಿ ಈ ತರದ್ದು ಪ್ರೆಸ್ಸಿಂಗ್ ಮಷೀನ್ ಇದೆ ನಾವು ಇದರಲ್ಲಿ ರೊಟ್ಟಿ ಚಪಾತಿ ಹೋಳಿಗೆ ಏನೇ ಮಾಡುದಿದ್ರು ಇದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತೀವಿ ತುಂಬಾ ಚೆನ್ನಾಗ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ರೊಟ್ಟಿ ಕೂಡ ಎಲ್ಲ ಕರೆಕ್ಟ್ ಶೇಪ್ ಅಲ್ಲಿ ಇದೆ ಮತ್ತೆ ದಪ್ಪ ಕೂಡ ಕರೆಕ್ಟ್ ಆಗಿದೆ ಕಾದಿರೋ ಹಂಚಿಗೆ ಹಾಕೊಂಡು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಎರಡ್ ಸೈಡ್ ಸಹ ತಿರುಗಿಸಿ ಹಾಕಿದ್ಮೇಲೆ ಈ ತರ ಪ್ರೆಸ್ ಮಾಡ್ತಾ ಹೋದ್ರೆ ನೋಡಿ ಪೂರಿ ತರ ಉಬ್ಬಿ ಬರ್ತದೆ ಇನ್ನೊಂದು ಸಖತ್ ಕಾಂಬಿನೇಷನ್ ಅಂದ್ರೆ ಸಿಹಿ ಕುಂಬಳಕಾಯಿ ಪಲ್ಯ ಅದಕ್ಕೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಈಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿಯುವಾಗ ಬೆಳ್ಳುಳ್ಳಿ ಒಂದ್ 5-6 ಎಸಳು ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಚಂದ ಫ್ರೈ ಆಗ್ತಾ ಇದೆ ಅಂತ ಅನ್ವಾಗ ನಾವಿದಕ್ಕೆ ಕರಿಬೇವು ಸೊಪ್ಪು ಹಾಕೊಳ್ಳೋಣ ಕರಿಬೇವು ಸೊಪ್ಪು ಹಾಕಿದ ತಕ್ಷಣ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರುವಂತ ಹಸಿಮೆಣಸು ಮತ್ತೆ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸಿಹಿ ಕುಂಬಳಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಲೋಟದಷ್ಟು ನೀರ್ ಹಾಕೊಳ್ಳಿ ಇದು ಬೇಯಲಿಕ್ಕೆ ಜಾಸ್ತಿ ನೀರ್ ಬೇಡ ಅದಕ್ಕೋಸ್ಕರ ಸ್ವಲ್ಪ ನೀರ್ ಹಾಕಿದ್ದೀನಿ ಮತ್ತೆ ಇದು ನೀರ್ ಬಿಡ್ತದೆ ಬೇಯುವಾಗ ಬೆಂದ್ಮೇಲೆ ಕಲರ್ ಚೆನ್ನಾಗಿ ಬರ್ಲಿ ಅಂತ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹುಡಿ ಹಾಕಿ ಅರಿಶಿನ ಪುಡಿ ಹಾಕಿದ್ಮೇಲೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಇನ್ನು ಇದನ್ನೆಲ್ಲ ಈ ತರ ಚಂದ ಮಿಕ್ಸ್ ಮಾಡಿ ಮುಚ್ಚಿ ಇಟ್ರೆ ಇದು ಆಗ್ತದೆ ಸಿಹಿ ಕುಂಬಳಕಾಯಿ ಹೆಸರಲ್ಲೇ ಇದೆ ಸಿಹಿ ಇರ್ತದೆ ಜಾಸ್ತಿ ಇದಕ್ಕೆ ನಾನು ನೋಡಿ ಈಗ ಮುಚ್ಚುವ ಮೊದಲು ಒಂದ್ ಸ್ವಲ್ಪ ಹಿಂಗನ ನೀರ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ಇದು 5 ನಿಮಿಷದಲ್ಲೇ ಕರೆಕ್ಟ್ ಆಗಿ ಬೆಂದಿದೆ ಇವಾಗ ನಾನು ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ
ರುಚಿಗೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಸಿಹಿ ಇದೆ ಕುಂಬಳಕಾಯಿ ಅಂದರೆ ಬೇಡ, ಇಷ್ಟಕ್ಕೇನೆ ಇದು ಚೆನ್ನಾಗಿರುತ್ತೆ. ರೊಟ್ಟಿಗಂತೂ ಇದು ತುಂಬ ಪರ್ಫೆಕ್ಟ್ ಕಾಂಬಿನೇಷನ್. ನಾನಿವಾಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಹಾಗಾದರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.